ಅಗ್ವಾನ್ ಅಂತ ಬಿಡೋದಂತ. ಯಾರ ಮೇಲೆ ಯಾರು ಬ್ಲೇಮ್ ಮಾಡೋ ಸಾಧ್ಯನೇ ಇಲ್ಲ. ಯಾರ ಮೇಲೆ ಬ್ಲೇಮ್ ಮಾಡೋದು, ಯಾರನ್ನು ಬಿಡೋದು ಅಂತ ಎಲ್ಲ ನೆಲೆಗಟ್ಟಿನಲ್ಲ. ಇವತ್ತು ನಾವು ಈ ಒಂದು ಈ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ಮಧ್ಯದ ತಿಕ್ಕಾಟ, ಮತ್ತು ಈಗಾಗಲೇ ನಮ್ಮ ಡಿ ಕೆ ಶಿವಕುಮಾರ್ ಅವರು, ಎಚ್ ಡಿ ಕುಮಾರಸ್ವಾಮಿಗಳು ಸಾಕಷ್ಟು ತಿಕ್ಕಾಡಿದ್ದಾರೆ. ಅವ್ರ ಆಸ್ತಿ ಬಗ್ಗೆ ಇವರು ಆರೋಪ ಮಾಡಿದ್ದಾರೆ, ಇವ್ರ ಆಸ್ತಿ ಬಗ್ಗೆ ಅವ್ರು ಮಾಡಿದ್ದಾರೆ. ಇವ್ರು ಟೆಂಟ್ ನಡೆಸಿದ್ರು ಡಿ ಕೆ ಶಿ ಅವ್ರ ಮೇಲೆ ಹೇಳಿ, ಇದು ಎಲ್ಲಿ ಬರ್ತೀರಿ, 1,00,000 ಕೋಟಿ ರೂಪಾಯಿ ಅಂತ ಅವ್ರು ಕೇಳ್ತಾರೆ. ನಿಂದು 3 ಬಜೆಟ್ ಆಗೋದು ದುಡ್ಡು, ಅದು ಇಂದಿನ ಎಲ್ಲಿದ್ದು ಬರ್ತಪ್ಪ ಅಂತೇಳಿ ಡಿ ಕೆ ಶಿ ಅವರು ಏಕ ವಚನದಲ್ಲಿ ಕೇಳಿ ಶುರು ಮಾಡಿದ್ದಾರೆ. ಇವರೆಲ್ಲರೂ ಗಳಿಸ್ಕೊಂಡವ್ರು ಇಡೀ ದೇಶದ ಒಬ್ಬರು ಮಾನ್ಯೊಬ್ಬರು ಒಂದು ಏನು ಮಾಡಿದ್ರಪ್ಪ ಅಂತಂದ್ರೆ ಒಂದು ಲೆಕ್ಕ ಹೇಳಿದ್ರು ನೋಡ ಮುಂದೆ ಏನಪ್ಪ ಅಂದ್ರೆ, ಒಬ್ಬ ಚೀಫ್ ಮಿನಿಸ್ಟರ ಒಬ್ಬ ಯಾವುದೇ ಇವತ್ತಿನ ಪರಿಸ್ಥಿತಿ ಒಳಗೆ ಈ ದೇಶದ ಚೀಫ್ ಮಿನಿಸ್ಟರ್ 1 ವರ್ಷ ಉಳಿದಪ್ಪ ಅಂತಂದ್ರೆ ಅವ್ರು ಎಷ್ಟು ಗಳಿಸ್ತಾನಪ್ಪ ಅಂದ್ರೆ ಕರ್ನಾಟಕದ 3 ಬಜೆಟ್ ಎಷ್ಟಾಗಿದ್ದ 3 ಬಜೆಟ್ ಅಂತ ನಾವು ಗಳಿಸ್ಕೊಳ್ತಾನ ಅಂತ ಒಬ್ಬರು ಅಂದರು. ಇನ್ನು ಕೆಲವೊಬ್ಬರು ಏನಂದ್ರು, ಇಲ್ಲ ರೀ ಸೆಂಟ್ರಲ್ ಗೌರ್ಮೆಂಟ್ 3 ಬಜೆಟ್ ಅಂತ ಅಷ್ಟು ಗಳಿಸ್ತಾರೆ ಅಂತ ಒಬ್ಬರು ಅಂದರು. ಯಾರು ಸುಳ್ಳು ಯಾರು ಕರ್ನಾಟಕ ಗಳಿಸೋದು ಮಾತ್ರ ಕರೆ ಇಲ್ಲ ಅಂತಲ್ಲ, ಸಾಕಷ್ಟು ಗಳಿಸ್ಕೊಂಡಿದ್ದಾರೆ ನೋಡ್ರಿ. ಪ್ರಧಾನಿ ಆದರು ದೇವೇಗೌಡರು, ನಂತರ ಇವ್ರ ಮಗನು 2 ಸಲ ನಾವು ಮುಖ್ಯಮಂತ್ರಿ ಆದರು, ಮತ್ತು ಸದಾ ಯಾವಾಗಲೂ ಅಧಿಕಾರದ ಜೊತೆಯಲ್ಲಿದ್ದಾರೆ, ಮತ್ತು ಸಾಕಷ್ಟು ಆಸ್ತಿ ಗಳಿಸಿದ್ದಾರೆ, ಏನು ಸುಳ್ಳೇನಿಲ್ಲ ಅದಕ್ಕೆ. ಆದರೂ ಕಳೆದ ಚುನಾವಣೆಯಲ್ಲಿ ಅವ್ರು ಲಾಸ್ಟಿಗೆ ಸೋತಾಗ ಹೇಗೆ ಒಂದು ಮಾತು ಹೇಳಿದರು, ಇಲ್ಲ ನಮಗೆ ಹಂಚೋದಕ್ಕೆ ಇನ್ನಷ್ಟು ದುಡಿಸಬೇಕಾಗಿತ್ತು, ಅದು ಸಿಕ್ಕಿದ್ರೆ ನಾವು ಆಗ್ತಿದ್ದೀವಿ ಅಂತಾರೆ. ಅಂದರೆ ಇಡೀ ವ್ಯವಸ್ಥೆಯನ್ನು ಎಲ್ಲರೂ ಕೂಡ ಅಭದ್ರಗೊಳಿಸಿಬಿಟ್ಟಿದ್ದಾರೆ. ದುಡ್ಡು ಕೊಟ್ಟು ದುಡ್ಡು ತೊಗೊಂಡು ಹೊರಟಾಕುವಂಥ ಮನಸ್ಥಿತಿಯನ್ನು ನಮ್ಮ ಜನರಲ್ಲೇ ನಾಯಕ ಇವರಲ್ಲೇ ಪ್ರಜೆಗಳಲ್ಲಿ ಮಾಡಿ ಹೋಗಿಬಿಟ್ಟಿದ್ದಾರೆ. ಹೀಗಾಗಿ ಇವತ್ತು ನ್ಯಾಯ ಎಲ್ಲಿದೆ ಅಂತ ಕೇಳುವಂಥ ಪ್ರಸಂಗಗಳಿಗಿಂತಲೂ ಅನ್ಯಾಯ ತುಂಬಿದಾಗ ನ್ಯಾಯ ಹುಡುಕುವುದು ಎಲ್ಲಿ ಅಂತ ಇವರಿಗೆಲ್ಲ ಶಿಕ್ಷೆ ಆಗ್ತದೆ ಅಂತ ಪ್ರಶ್ನೆಗಳು ಮೇಲ್ಮೇಲೆ ಹೇಳ್ತಾ ಇದ್ದಾವೆ. ಅದಕ್ಕೆ ಇವತ್ತು ಏನಪ್ಪ ಅಂದ್ರೆ ಎಲ್ಲರೂ ಇವತ್ತು ಒಂದು ಮಾತು ಹೇಳಿದೆ ನಿಮಗೆ, ಇವರೆಲ್ಲ ಇವತ್ತಿನ ನಾಯಕರು ಎಸ್ಕೇಪಿಸ್ಟ್ ಪಲಾಯನವಾದಿಗಳು, ಹೆಂಗೆ ಅದ್ರ ಮೇಲೆ ತಪ್ಪಿಸಿಕೊಳ್ಳೋದು, ಆಶ್ವಾಸನೆ ಕೊಡೋದು, ಅದು ಈಡೇರಿಸಾಗ ಆಗದಿದ್ದಾಗ ಏನಾದರೂ ಒಂದು ಮಾತು ತಪ್ಪಿಸಿಕೊಂಡು ಹೋಗಿ ಹೋಗುವಂಥದ್ದು ಇದು ಬೆಳೆದ್ರು. ಇದರಿಂದಾಗಿ ಇವತ್ತೇನೋ ಇವರು ಪಾದಯಾತ್ರೆ ಮಾಡಲಿ, ಅವರು ಆಂದೋಲನ ಮಾಡಲಿ, ಏನು ಮಾಡಿದರು ನ್ಯಾಯಕ್ಕೆ ಬೆಲೆ ಸಿಗ್ತದ್ರ ಅನ್ನುವಂಥದ್ದು. ಯಾಕಂದರೆ ಯಾವುದೇ ಆದರೂ ಇವತ್ತು ಯಾವ ರೀತಿ ಸಂಶಯ ಪಡುವಂಥದ್ದಾಗಿಬಿಟ್ಟದಪ್ಪ ಅಂತಂದ್ರೆ, ಒಂದು ವೇಳೆ ಕಾಂಗ್ರೆಸ್ಸಿಗೆ ಶಿಕ್ಷೆ ಆಯಿತು ಅಥವಾ ಅವರಿಗೆ ತಪ್ಪಿಸರ ಸರತ್ರ ಗುರ್ತ ಮಾಡಿದರು, ಅದಕ್ಕೆ ಅವ್ರು ಬಿ ಜೆ ಪಿ ಮೇಲೆ ಟೀಕೆ ಮಾಡಿದ್ರು, ಇಲ್ಲ ಇಲ್ಲಿ ಹಸ್ತಕ್ಷೇಪ ಮಾಡಿದರು ಮತ್ತು ಷಡ್ಯಂತ್ರ ಅಂತಾರೆ. ಆನಂದ್ರೆ ಇವರು ಹೇಳಿದ್ಗಳು ಇವರು ಷಡ್ಯಂತ್ರ ಅಂತಾರೆ, ಯಾರು ಷಡ್ಯಂತ್ರ? ಅದಕ್ಕೆ ಒಂದು ಏನ ಇವತ್ತು ನ್ಯಾಯಾಂಗಕ್ಕೆ ಸ್ಪಷ್ಟವಾದಂತಹ ಅವರಿಗೆ ನಾವು ಆರ್ಥಿಕವಾಗಿ ಸವಲತ್ತು ನೀಡಿ ಎಲ್ಲ ಪೋಸ್ಟೆಸ್ಟ್ ಕಾಲಿದ್ದ ನ್ಯಾಯಾಧೀಶರು ಅವೆಲ್ಲ ಫುಲ್ಫಿಲ್ ಮಾಡಿ ಅವ್ರಿಗೆ ನಾವು ಪ್ರೆಷರ್ ಮಾಡಿ, ಇಲ್ಲಪ್ಪ ನಮ್ಮ ಇಷ್ಟು ದಿನಗಳು ನಮ್ಮ ನಿರ್ಧಾರಗಳು ಬೇಕು ನಿಮ್ಮ ಅಂತೇಳಿ ಒಂದು ಏನಪ್ಪ ಅಂದರೆ ಎರಡೂ ಪಕ್ಷಗಳಿಗೆ, ಅದು ಇಲ್ಲಿಯ ರಾಜಕೀಯ ಪಕ್ಷಗಳಿಗೆ ಸಂಬಂಧ ಇಲ್ಲಂಥ ನ್ಯಾಯಾಂಗಕ್ಕೆ ಆದ್ಯತೆ ಕೊಟ್ಟ ಆ ದಿಶೆಯಲ್ಲಿ ನಾವು ಪ್ರಯತ್ನ ಮಾಡಿದರೆ ಮಿನಿಮಮ್ ತಪ್ಪಿತಸ್ಥರು ಯಾರು ಗುರುತ ಹಿಡಿಬೋದು. ಮತ್ತು ಸಿ ಬಿ ಐ ಆಗಿರ್ಬೋದು, ಇ ಡಿ ಆಗಿರ್ಬೋದು, ಯಾವುದೇ ಸ್ವಾಯತ್ತ ಸಂಸ್ಥೆ ತನಿಖಾ ಸಂಸ್ಥೆಗಳಿದ್ದಾವಲ್ಲ ಕರ್ನಾಟಕದಾಗಿರ್ಬೋದು, ಸಿ ಓ ಡಿ, ಸಿ ಒಂದು ಸಿ ಐ ಡಿ ಅಥವಾ ಇನ್ನುಳಿದ ಯಾವುದು ಲೋಕಾಯುಕ್ತದು, ಇವಾಗೆಲ್ಲ ಸ್ವತಂತ್ರತೆ ಕೊಟ್ಟರೆ ಮೋಸ್ಟ್ಲಿ ಈ ಏನಿವತ್ತು ಹಗರಣಗಳು ಏನು ಮಾತಾಡ್ತಾ ಅಡ್ಡಾಡ್ತಾ ಇದ್ದಾರೆ ಇವ್ರಿಗೆಲ್ಲರೂ ಶಿಕ್ಷೆ ಆಗ್ಬೋದು ಮತ್ತು ಆಗಬೇಕಾಗ್ತಾನೆ. ಯಾಕಂದರೆ ಇವರು ಇದನ್ನು ನ್ಯಾಯಾಂಗದಲ್ಲಿ ಪ್ರಶ್ನೆ ಮಾಡಬೇಕಾಗಿತ್ತು, ಅದು ಬೀದಿ ರಂಪ ಮಾಡೋದು ಇರಲಿಲ್ಲ ಅನ್ನೋದು ಒಂದು ಮಾತು ನಮ್ಮಲ್ಲಿ ನೆನಪಿರಲಿ. ಒಟ್ಟು ಏನಾಗಲಿ, ಈ ತಿಕ್ಕಾಟದಿದ್ದು ನಮ್ಮ ಪ್ರಜಾಪ್ರಭುತ್ವ ದೃಷ್ಟಿಯಿಂದ ಒಳ್ಳೆಯದಲ್ಲ ಅಂತ ಇಷ್ಟು ಮಾತ್ರ ಹೇಳ್ಬೋದು. ಇಂಥ ಈ ಒಂದು ಘಟನೆಗಳು ಆದಷ್ಟು ಎಷ್ಟು ಸಾಧ್ಯದ ಜಲ್ದಿ ನಿಂತರೆ ಒಳ್ಳೆಯ ಆಡಳಿತ ಕೊಡಲಿಕ್ಕೆ ಸಾಧ್ಯದ ಈಗಿನ ಸರ್ಕಾರಕ್ಕೆ, ಇಲ್ಲಾದ್ರೆ ಇದೇ ರೀತಿ ಆರೋಪ ಪ್ರತ್ಯಾರೋಪ ಏನೂ ಆಗೋಂಗಿಲ್ಲ ಹೋಗಿಲ್ಲ ಅಂತ ಹೇಳ್ತಾ, ಇದು ನಿಮಗೆ ಲಾಯಕ್ ಆಗಿರ್ಬೋದು, ಲಾಯಕ್ ಆಗದೂ ಇರ್ಬೋದು. ಆದರೆ ನೀವು ಇದ್ದಂಥವ್ರಿಂದ ನಮಗೆ ತಿಳಿಸ್ತಾ ಇರ್ರಿ, ಕಮೆಂಟ್ ಮಾಡ್ತಾ ಇರ್ರಿ, ಹೌದಪ್ಪ ಇದು ಲಾಯಕ್ ಆಗಿಲ್ಲ, ಮತ್ತು ಬೇರೆ ವಿಷಯಗಳಿದ್ರು ಹೇಳಿರಿ, ಮಾಡೋಣ ಅದನ್ನು. ಒಟ್ಟಿನಲ್ಲಿ ಜನಕ್ಕೆ ಒಳ್ಳೆಯದಾಗುವಂಥ ವಿಷಯಗಳೇನಿದ್ರು ನಮ್ಮ ಜೊತೆ ಮಾತಾಡ್ರಿ, ತಿಳಿಸ್ರಿ, ನಾವು ನಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಅಥವಾ ಸರಿಗಳಿದ್ದರೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತೀವಿ. ಯಾಕಂದರೆ ನೀವು ಸಬ್ಸ್ಕ್ರೈಬರ್ ಆಗೋದ್ರಿಂದಾಗೆ ಆಗಿದ್ದರಿಂದಾಗೆ ನಮಗೆ ಒಂದಿಷ್ಟು ನಿಮ್ಮ ಜೊತೆ ಮಾತಾಡೋ ಒಂದು ಅವಕಾಶ ಸಿಗ್ತದೆ. ಅದನ್ನು ನಾವೆಲ್ಲರೂ ಸದುಪಯೋಗ ಮಾಡಿಕೊಂಡ ಈ ನಾಡನ್ನು ಕಟ್ಟುವಲ್ಲಿ ಎಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಲೈಕ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಜೊತೆ ಕಾಮೆಂಟ್ ಮಾಡಿರಿ, ಲಾಸ್ಟಿಗೆ ಮಾತಾಡೋದ್ರೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ, ಹೇ ಸೀತಾರಾಮ್, ಸತ್ಯದ ಕೈ ನೋಡಿ ವಂದನೆಗಳು.